ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡೋದಕ್ಕೆ ಇಚ್ಛಿಸ್ತೇನೆ ಇಲ್ಲೇನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇರ ನೇಮಕಾತಿ ಅಡಿಯಲ್ಲಿ ನೇರ ನೇಮಕಾತಿ ಡೈರೆಕ್ಟ್ ಸೆಲೆಕ್ಷನ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡೋಕ್ಕೆ ಒಂದು ಅತಿ ಶೀಘ್ರದಲ್ಲಿ ಒಂದು ನೋಟಿಫಿಕೇಶನ್ ಅನ್ನು ಬಿಡಲಾಗುತ್ತೆ ಈ ವರ್ಷದಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಯಾರು ಎಲಿಜಿಬಲ್ ಅಪ್ಪ ಅಂತಂದ್ರೆ ಯಾರು ಪಿಯುಸಿ ಅನ್ನು ಕಂಪ್ಲೀಟ್ ಮಾಡಿರ್ತಾರೆ ಯಾರ್ದು ಸ್ವತ್ತಲ್ಲ ನಿಮ್ಮ ಹುದ್ದೆ ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ಅದಕ್ಕೆ ನಿಮ್ಮ ಒಂದು ಪರಿಶ್ರಮ ಮತ್ತು ನಿಮ್ಮ ಕಠಿಣ ಒಂದು ಅಭ್ಯಾಸ ವಿದ್ಯಾಭ್ಯಾಸ ಪ್ರಯತ್ನ ತಯಾರಿ ಇವೆಲ್ಲವೂ ಕೂಡ ಬಹುಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಹುದ್ದೆಯನ್ನು ಪಡಿಬೇಕಂತಂದ್ರೆ ಮಿನಿಮಮ್ ಪಿಯುಸಿ ಆಗಿರಬೇಕು ಅಥವಾ 10+2 ಅಥವಾ ಈಕ್ವಲೆಂಟ್ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ 18 ವರ್ಷ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಹಾಗಾದ್ರೆ ಈ ಒಂದು ಹುದ್ದೆಯನ್ನು ಪಡಿಬೇಕಂದ್ರೆ ಯಾವ ಹಂತದಲ್ಲಿ ನಮಗೆ ಈ ಒಂದು ತಯಾರಿಯನ್ನು ಮಾಡಿಸ್ಬೇಕು ನಡೆಯುತ್ತೆ ಅದು ಯಾವ ರೀತಿ ನಮ್ಮ ಹುದ್ದೆಯನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದಾದ್ರೆ ಮೊದಲನೇದಾಗಿ ನಿಮಗೆ ಸಿಇಟಿ ಪರೀಕ್ಷೆಗಳನ್ನು ಮಾಡುತ್ತೆ ಅದೊಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ ಪ್ರಕಾರ ನಿಮಗೆ ಒಂದು ಸಿಇಟಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾರೆ ಮತ್ತೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ ಮೆಡಿಕಲ್ ವೆರಿಫಿಕೇಶನ್ಸ್ ಇರುತ್ತೆ ಅದರಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಈ ರೀತಿ ಹಂತ ಹಂತವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಲಾಗುತ್ತೆ ಅಂತಿಮವಾಗಿ ನಿಮಗೆ ಒಂದು ಆದೇಶಕ ಪ್ರತಿಯನ್ನು ನೀಡಲಾಗುತ್ತದೆ ಹಾಗಾದ್ರೆ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಸೇರ್ಬೇಕು ನಿಮಗೆ ಆಸಕ್ತಿ ಇದೆ ನಿಮಗೆ ಅದೊಂದು ಇಷ್ಟ ಇದೆ ಅಂತಂದ್ರೆ ನೀವು ಇವತ್ತಿಂದನೇ ನಿಮ್ಮ ತಯಾರಿಯನ್ನ ಸಿದ್ಧ ಮಾಡಿ ತಯಾರಿಯನ್ನ ನಡೆಸೋದಕ್ಕೆ ಶುರು ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಅಂತ ಸಿಲೆಬಸ್ ಇರುತ್ತೆ ಯಾವ ರೀತಿ ನೀವು ತಯಾರಿ ಮಾಡಬೇಕು ಇದೆಲ್ಲದನ್ನ ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ವಿಡಿಯೋಗಳ ಮೂಲಕ ರೀಚ್ ಆಗ್ತೀನಿ ಸ್ನೇಹಿತರೆ ಹಾಗಾದ್ರೆ ಈ ಇಲ್ಲಿಯವರೆಗೂ ನಾನು ನಿಮಗೆ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಒಂದು ಯೂಟ್ಯೂಬ್ ಅಲ್ಲಿ ಚಾನಲ್ ಕೂಡ ಇದೆ ಚಿರು ಅಕಾಡೆಮಿ ಅಂತೇಳಿ ಅದರಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಮತ್ತೆ ಇನ್ಫಾರ್ಮೇಶನ್ಸ್ ಗಳನ್ನ ನೀಡ್ತಾ ಹೋಗ್ತೀನಿ ಆ ಚಾನಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ.